Hi, good evening dear students. This is Kashimappa, assistant mathematics teacher from Real Avadhe Coaching Center Siddaluru. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಸಂಜೆಯ ಶುಭಾಶಯಗಳು. ನಿನ್ನೆ ದಿನ ನಾವೇನು ಮಾಡಿದ್ರು ಅಂತ ಹೇಳಿದ್ರೆ, ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಎನ್ನುವಂಥ ಒಂದು ಪಾಠವನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಇವತ್ತು ನಿನ್ನೆಯ ದಿನ ನಾವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಏನು ಸ್ಟಡಿ ಮಾಡಿದ್ವೋ, ಇವತ್ತಿನ ದಿನ ನಾವೇನು ಮಾಡೋಣ, ಅದನ್ನ ಕನ್ನಡದಲ್ಲಿ ಸ್ಟಡಿ ಮಾಡೋಣ. ಚಾಪ್ಟರ್ ಅಂದರೆ ಒಂದು ಪಾಠದ ಹೆಸರು ಬಂದುಬಿಟ್ಟು ಪಾಠ ಒಂದು ಯಾವುದಂತ ಹೇಳಿದ್ರೆ ಅದು ಸ್ವಾಭಾವಿಕ ಸಂಖ್ಯೆಗಳು, ಅಥವಾ ನಮ್ಗೆ ಅದರ ಹೆಗ್ಲೇ ಬಂದ್ಬಿಟ್ಟು ನಂಬರ್ ಸಿಸ್ಟಮ್ ಅಂದ್ರೆ ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ, ಈ ಒಂದು ಸಂಖ್ಯಾ ಪದ್ಧತಿ ಎನ್ನುವಂತಹ ಒಂದು ಪಾಠದ ಕುರಿತು ಇವತ್ತಿನ ದಿನದಲ್ಲಿ ಏನ್ ಮಾಡೋಣ, ಚರ್ಚೆನೆ ಮಾಡೋಣ. ಫಸ್ಟ್ನೇದಾಗಿ ಸಂಖ್ಯಾ ಪದ್ಧತಿ ಅಂದ್ರೆ ಏನು? ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲ್ಪಡುವ ಒಂದು ಶಾಸ್ತ್ರಕ್ಕೆ, ಅಂದರೆ ಸಂಖ್ಯೆಗಳ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸಂಖ್ಯಾಶಾಸ್ತ್ರ. ಅಂದರೆ ಸಂಖ್ಯೆಗಳ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಒಂದು ಪದ್ಧತಿಗೆ ಏನಂತ ಕರಿತೀವಿ, ನಾವು ಸಂಖ್ಯಾ ಪದ್ಧತಿ ಅಂತೇಳಿ ಕರಿತೀವಿ. ಎಸ್ ಇಲ್ಲಿ ಬರ್ತೀವಿ ನೋಡೋದು ವ್ಯಾಖ್ಯಾನ. ಎಸ್ ವ್ಯಾಖ್ಯಾನ ಏನಂತ ಹೇಳಿದ್ರಿದ್ದು, ವ್ಯವಸ್ಥಿತವಾಗಿ, ಎಸ್ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ವ್ಯವಸ್ಥಿತವಾಗಿ ಸಂಖ್ಯೆಗಳ ಬಗ್ಗೆ ಅಥವಾ ಸಂಖ್ಯೆಗಳ ಕುರಿತು ವ್ಯವಸ್ಥಿತವಾಗಿ ಸಂಖ್ಯೆಗಳ ಕುರಿತು ಅಧ್ಯಯನ ಮಾಡಲ್ಪಡುವ ವಿಧಾನಕ್ಕೇನಂತ ಕರಿತೀವಿ ಸಂಖ್ಯಾ ಪದ್ಧತಿ ಅಂತೇಳಿ ಕರಿತೀವಿ. ನಾವು ಏನಂತ ಕರಿತೀವಿ? ಸಂಖ್ಯಾ ಪದ್ಧತಿ. ಎಸ್ ಸಂಖ್ಯಾ ಪದ್ಧತಿ ಎನ್ನುವರು. ನೆಕ್ಸ್ಟ್, ಈ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಏನೇನು ಬರ್ತಾವ? ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ, ಪೂರ್ಣಾಂಕಗಳು ಬರ್ತಾವೆ, ಪೂರ್ಣ ಸಂಖ್ಯೆಗಳು ಬರ್ತಾವೆ, ಭಾಗಲಬ್ಧ ಸಂಖ್ಯೆಗಳು ಬರ್ತಾವೆ, ಅಭಾಗಲಬ್ಧ ಸಂಖ್ಯೆಗಳು ಬರ್ತಾವೆ, ಸಮಸಂಖ್ಯೆಗಳು ಬರ್ತಾವೆ, ಬೆಸ ಸಂಖ್ಯೆಗಳು ಬರ್ತಾವೆ, ಇನ್ನು ಅಂದರೆ ಈಗ ವಾಸ್ತವ ಸಂಖ್ಯೆಗಳು ಬರ್ತಾವೆ, ಇನ್ನು ಹತ್ತು ಹಲವಾರು ವಿಧದ ಸಂಖ್ಯೆಗಳನ್ನು ಕುರಿತು ನಾವೇನು ಮಾಡ್ಬೋದು, ಈ ಒಂದು ಸಂಖ್ಯಾ ಪದ್ಧತಿ ಎನ್ನುವಂಥ ಒಂದು ಪಾಠದಲ್ಲಿ ನಾವು ಅಧ್ಯಯನ ಮಾಡ್ಬೋದು. ಯಾವೆಲ್ಲ ವಿದ್ಯಾರ್ಥಿಗಳು ನವೋದಯ, ಸೈನಿಕ, ಆಳಿಕೆ, RMSA, ಮುರಾರ್ಜಿ ವಿದ್ಯಾರ್ಥಿಗಳು ಈ ಒಂದು ಪ್ರಿಪರೇಷನ್ನ ಮಾಡ್ಕೊಳ್ತಿದ್ದೀರಾ, ಅಂಥ ವಿದ್ಯಾರ್ಥಿಗಳು ಎಸ್ಪೆಷಲಿ ವಿಶೇಷವಾಗಿ ಆ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಆ ಒಂದು ಪರೀಕ್ಷೆಯನ್ನು ಬರಿಬೇಕಂದ್ಕೊಂಡಿದ್ದರೋ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ತರಗತಿಗಳು ಬಹಳ ಅನುಕೂಲವಾಗಿರುತ್ತೆ. ಈಗ ನೋಡೋಣ, ಮೊದಲದಾಗಿ ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳು ಎಂದ್ರೇನು ಅಂದ್ರೆ, ಇದನ್ನು ನಾವು ಇಂಗ್ಲಿಷ್ನಲ್ಲಿ ಏನು ಕರಿತೀವಿ, ಅ ಸೆಟ್ ಆಫ್ ಆಲ್ ಕೌಂಟಿಂಗ್ ನಂಬರ್ಸ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳ್ತಂದ್ರೆ, ಎಣಿಕೆಯ ಸಂಖ್ಯೆಗಳನ್ನು ಅಥವಾ ಎಸ್ ಎಣಿಕೆಯ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು.
ಹಾಗಾದರೆ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಒಂದು ಚಿಹ್ನೆಯಿಂದ ಗುರುತಿಸುತ್ತಾರೆ? ಎಸ್, ಸ್ವಾಭಾವಿಕ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಲೆಟರ್ ಎನ್ ಸಂಕೇತದಿಂದ ಸೂಚಿಸುತ್ತಾರೆ. ಹಾಗಾದ್ರೆ ಈ ಕ್ಯಾಪಿಟಲ್ ಲೆಟರ್ ಎನ್ ಬರ್ಬಿಟ್ಟೆ ನಾನು, ಹೌದಾ? ಇದರಲ್ಲಿ ಯಾವೆಲ್ಲ ಸಂಖ್ಯೆಗಳು ಬರ್ತಾವೆ? ಎಣಿಕೆಯ ಸಂಖ್ಯೆಗಳು ನಮ್ಗೆಲ್ರಿಗೂ ಗೊತ್ತೇ ಇದೆ. 1, 2, 3, 4, 5, 6, 7, up to 11. ಎಸ್, 11 ಅಂದ್ರೆ ಏನು ಸಂಬಂಧ ಬರ್ತೀನಿ? 1, 2, 3, 4, 5, 6, up to 11. ಅನಂತಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಎನ್ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಷ್ಟು ಇದಾವ ನಮಗ ಗೊತ್ತಿಲ್ಲ. ಎಣಿಕೆಗೆ ನಿಲಕಲಾರದಷ್ಟು ಸಂಖ್ಯೆಗಳು ಇರಬಹುದು ಅಂತ ಸಂಖ್ಯೆಗಳು. ಹಾಗಾದ್ರೆ ಇವಾಗ ನಾವೇನ್ ಮಾಡ್ತೀವಿ ಪಾಯಿಂಟ್ ಬರುತ್ತೆ ನಮಗೆ. ಎಸ್, ಮೊದಲ ಎನ್ ಪದಗಳ ಅಥವಾ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಎನ್ ಪದಗಳ ಮೊತ್ತ. ಏನ್ ಸೂತ್ರ ಅಂದ್ರೆ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಎನ್ ಪದಗಳ ಮೊತ್ತ. ಮೊದಲ ಅಂದ್ರೆ ಯಾವ್ದು ಇವಾಗ ನಮ್ಗೆ ಗೊತ್ತಿದೆ, 1+2+3+4+5+6+7 ಅಂದ್ರೆ ಎನ್ ಪದಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿದ್ರೆ ಹೇಗೆ ಅಂತ ಹೇಳಿದ್ರೆ n(n+1)/2. ಎಸ್, ಸಪೋಸ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಂತ ಹೇಳಿದ್ರ ವೆರಿ ಸಿಂಪಲ್, 1+2+3+4+10. ಇದನ್ನ ಹೆಂಗ್ ಬರ್ಕೊಂತೀವಿ ನಾವು? ಇಲ್ಲಿ ತೋರಿಸ್ತೀನಿ, 10 × 10+1/2 ಏನಾಗಿರ್ತಾರು? 10+10 × 10+1 11/2 ಏನಾಗುತ್ತೆ ಅದು? 10 × 10 = 10 5 × 5 = 55 ಅಂದ್ರೆ ಏನಾಗುತ್ತೆ ಅದು? ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 55. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ? 10. ಅವ್ರು ಕೇಳ್ಬಹುದು ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ವೆರಿ ಸಿಂಪಲ್, 20 × 20+1/2 ಏನಾಗ್ತದೆ ಇದು? 20 × 21/2 10. ಎಸ್, ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತೆ? ಎಸ್, 20 × 20 ಅಂದ್ರೆ 210 ಆಗುತ್ತೆ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 210. ಅವರು ಏನ್ ಮಾಡ್ಬೋದು? 30 ಕೇಳ್ಬೋದು. ಮೊದಲ 30 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 1000 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಎಷ್ಟಾದ್ರೂ ಕೇಳ್ಬೋದು. ಅದಕ್ಕೆ ನಾವೇನ್ ಮಾಡ್ಬೇಕು? ವೆರಿ ಸಿಂಪಲ್ ಫಾರ್ಮುಲಾ ಏನ್ ಮಾಡ್ಬೇಕು? n(n+1)/2 ಈ ಒಂದು ಸೂತ್ರವನ್ನ ಅಳವಡಿಸಿಕೊಳ್ಳುವುದರ ಮೂಲಕ ನಾವೇನ್ ಮಾಡಬಹುದು? ಆ ಒಂದು ಕೊಟ್ಟಿರ್ತಕ್ಕಂತಹ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಸುಲಭವಾಗಿ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಒಂದು ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡೋಣ. ಎಲ್ರಿಗೂ ಧನ್ಯವಾದಗಳು.